ನಾಲ್ಕು ತಿಂಗಳ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಸೆಲೆಬ್ರೇಷನ್ ಅನ್ನ ಮಾಡಿದ್ದಾರೆ. ಈಗ ಬಡ ಪರೀಕ್ಷಾರ್ಥಿಗಳಿಗೆ ಅನ್ಯಾಯವಾಗಿತ್ತು, ಆದರೆ ಇವತ್ತು ಈ ಅಕ್ರಮ PSI ನೇಮಕಾತಿ ರದ್ದು ಮಾಡಿ ಸರ್ಕಾರ ಎಲ್ಲರಿಗೂ ಕೂಡ ನ್ಯಾಯ ಕೊಡಿಸಿದೆ ಅಂದಿದ್ದಾರೆ. ನಾಲ್ಕು ತಿಂಗಳ ಹೋರಾಟಕ್ಕೆ ಸಿಕ್ಕ ಜಯ ಅಂದಿದ್ದಾರೆ. ಒಂದು ಕಡೆಗೆ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಬರೆದು ಅಲ್ಲಿ ಆಯ್ಕೆ ಆದಂಥ ವಿದ್ಯಾರ್ಥಿಗಳು ಕಣ್ಣೀರನ್ನು ಹಾಕ್ತಾ ಇದ್ರು, ಇನ್ನೊಂದು ಕಡೆಗೆ ಅದೇ ಪರೀಕ್ಷೆಯಲ್ಲಿ 52,000 ಜನ ಪರೀಕ್ಷೆಯನ್ನು ಬರೆದಿದ್ರು. 52,000 545 ಆಯ್ಕೆಯಾಗಿದ್ದು, ಅದರಲ್ಲಿ ಈಗ 100 ಜನ ಅದರಲ್ಲೇನೋ ಇದಾರಂತೆ, ಇನ್ನುಳಿದಂಥವ್ರಿಗೆ ಕಣ್ಣೀರು ಹಾಕ್ತಾ ಇದ್ದಾರೆ. ಬಟ್ ಪರೀಕ್ಷೆ ಬರೆದು ಆಯ್ಕೆ ಆಗದೇ ಇರೋರು ಈಗ ಖುಷಿ ಪಡ್ತಾ ಇದ್ದಾರೆ. ಧಾರವಾಡದಲ್ಲೂ ಕೂಡ PSI ಪರೀಕ್ಷೆ ರದ್ದು ಮಾಡಿದ ಹಿನ್ನೆಲೆಯಲ್ಲಿ ಪರೀಕ್ಷಾರ್ಥಿಗಳೆಲ್ಲ ಈಗ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. PSI ನೇಮಕಾತಿಯಲ್ಲಿ ಅಕ್ರಮ ನಡೆದಾಗ ಮೊದಲು ಏನಂತಿದ್ರೆ ಧ್ವನಿ ಇತ್ತಿದ್ದು ವಿದ್ಯಾಕಾಶಿ ಧಾರವಾಡದಲ್ಲಿರುವಂತಹ ಏನು ಅಭ್ಯರ್ಥಿಗಳು ಅವರು ಏನಂತಿದ್ರೆ ಮೊದಲು ಹೋರಾಟ ಮಾಡಿ ಏನಂತಿದ್ರೆ ಇದಕ್ಕೆ ಧ್ವನಿ ಎತ್ತಿದ್ರು. ಅಕ್ರಮ ನಡೆದಿದೆ, ಇದನ್ನ ಏನಂತಿದ್ರೆ ಸರ್ಕಾರ ಹೊರಗೆ ಇಳಿಬೇಕು ಅನ್ನೋಂತ ಒಂದು ಪ್ರತಿಭಟನೆಯನ್ನ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ರು. ಇವತ್ತು ಆ ಮನವಿ ಏನಂತಿದ್ರೆ ಸರ್ಕಾರ ಪುರಸ್ಕರಿಸಿದೆ. ಸಾಕಷ್ಟು ಏನಂತಿದ್ರೆ ಇಲ್ಲಿ ಇದರಲ್ಲಿರುವಂತ ಒಂದು ಆರೋಪಿಗಳಿಗೆ ಏನಂತಿದ್ರೆ ಅಲ್ಲಿ ಅಕ್ರಮ ಮಾಡದಂತವ್ರಿಗೆ ಏನಂತಿದ್ರೆ ಈಗ ಹಿಡಿದಿರುವಂತದ್ದು ಸರ್ಕಾರ ಇವತ್ತು ದೊಡ್ಡ ಏನಂತಿದ್ರೆ ಒಂದು ನಿರ್ಧಾರ ಕೂಡ ತೆಗೆದುಕೊಂಡಿದೆ. ಏನಂತಿದ್ರೆ ಈ ಒಂದು ಅಕ್ರಮ ನಡೆದಂತ ಒಂದು PSI ನೇಮಕಾತಿಯನ್ನ ರದ್ದು ಮಾಡಿದೆ. ಅದಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಏನಂತಿದ್ರೆ ಆ PSI ಎಕ್ಸಾಮಿಗೆ ಕುಂತ ಸಾಕಷ್ಟು ಅಭ್ಯರ್ಥಿಗಳಿದ್ದಾರೆ, ಅವ್ರು ಏನ್ ಹೇಳ್ತಾರೆ ನೋಡೋಣ. ಏನು ಅನ್ನಿಸ್ತಿದೆ ನಿಮಗೆ ಸರ್ಕಾರ ಏನಂತಿದ್ರೆ ಅದ ರದ್ದು ಮಾಡಿದ್ದಕ್ಕೆ? ಈ 545 PSI ಅಲ್ಲಿ ಅಕ್ರಮ ಆಗಿತ್ತಲ್ಲ, ಈ ಅಕ್ರಮಕ್ಕೆ 4 ತಿಂಗಳ ಹೋರಾಟದ ಇತಿಹಾಸ ಐತೆ. 4 ತಿಂಗಳ ಧಾರವಾಡದಿಂದ ಸ್ಟಾರ್ಟ್ ಆಗಿ ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಒಂದು ಟೀಮನ್ನ ಒಂದು ರೆಡಿ ಮಾಡಿ ಈ ಒಂದು ಅಕ್ರಮದ ಎಳೆಯಾಗಿ ಬಿಚ್ಚಿಡಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿವೆ. ಟೆಲಿಗ್ರಾಮ್ ಚಾನಲಲ್ಲಿ 545 PSI ಸ್ಕ್ಯಾಮ್ PSI 545 ಅಂತ ಅದರಲ್ಲಿಂತ ನಮಗೆ ದಾಖಲೆಗಳು ಸಿಗೋಕ್ಕೆ ರೆಡಿ ಆಯಿತು. ಆ ದಾಖಲೆಗಳನ್ನು ಸರ್ಕಾರಕ್ಕೆ ಕೊಟ್ಟಾಗ ನಮ್ಮ ಎಲ್ಲರ 56,000 ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಿಕೊಟ್ಟದ. ಇದರಲ್ಲಿ ಮೇನ್ ಪಾತ್ರ ಗೃಹ ಸಚಿವರು. ಈ ಗೃಹ ಸಚಿವರು ಈ ಯಾವುದೇ ಒಂದು ಒತ್ತಡಕ್ಕೆ ಮಣ್ಣಲಾರ್ದ ನಮಗೆ ನ್ಯಾಯ ಒದಗಿಸಿಕೊಟ್ರ ಅವರಿಗೆ ಮತ್ತು ಸರ್ಕಾರಕ್ಕೆ ಮತ್ತು ಪ್ರಿಯಾಂಕರಿಗೆ. ಹಲವಾರು ರಾಜಕಾರಣಿಗಳು ಇದ್ದಾರೆ, ಅಮರಗೌಡ ಪಾಟೀಲ್, ಭಯ್ಯಪ್ಪ ಅವರು, ಈಶ್ವರ ಖಂಡ್ರೆ, ಇನ್ನು ಮುಂತಾದ ನಾಯಕರು, ಧೀಮಂತ ನಾಯಕರು ಮತ್ತು ನನ್ನ ಸ್ಪರ್ಧಾರ್ಥಿಗಳು, 10 ಲಕ್ಷ ಸ್ಪರ್ಧಾರ್ಥಿಗಳು ಮತ್ತು 56,000 ಅಭ್ಯರ್ಥಿಗಳ ಒಂದು ಬೆಂಬಲದಿಂದ ನಾವು ಈ ಒಂದು ಅಕ್ರಮದ ವಿರುದ್ಧ ಹೋರಾಟ ಮಾಡಿ ನಮಗೆ ಮರುಪರೀಕ್ಷೆಗೆ ಸರ್ಕಾರ ಆದೇಶ ಮಾಡಿದಲ್ಲ, ಅದು ಖುಷಿಯ ವಿಚಾರ. ಈ ರೀತಿ ಯಾವುದೇ ರೀತಿ ಪರೀಕ್ಷೆಯಲ್ಲಿ ಅಕ್ರಮ ಆಗಬಾರ್ದು, ಮುಂದೆ ಭ್ರಷ್ಟಾಚಾರ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕರ್ನಾಟಕದಲ್ಲಿ ಜಾರಿ ಆಗಬೇಕಂತಂದು ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಯಾವುದೇ ರೀತಿ ಶಿಕ್ಷಣವಂತ ಯುವಕರಿಗೆ ಅನ್ಯಾಯ ಮಾಡಬಾರ್ದು. ಅದಕ್ಕೇನಂತಿದ್ರೆ ಅನ್ಯಾಯ ಆಗಬಾರ್ದು ಯಾರಿಗೂ ಅನ್ನುವಂಥದ್ದು ಹೇಳ್ತಾರೆ. ಮತ್ತೆ ಪರೀಕ್ಷೆ ಏನಂತಿದ್ರೆ ಇಡುವಂಥ ಸಾಧ್ಯತೆ ಕೂಡ ಏನಂತಿದೆ ಸರ್ಕಾರ ಹೇಳಿರುವಂಥದ್ದು. ಏನಂತೀರಿ ಯಾಕೆ ಈ ಪರೀಕ್ಷೆ ಅಕ್ರಮ ನಡೆದಾಗ ಏನನ್ಸಿತ್ತು ನಿಮ್ಗೆ ಅಂತೇಳಿ ಕೇಳಿದಾಗ? ಅಂದರೆ ಅಕ್ರಮ ಈ ಪರೀಕ್ಷೆಯಲ್ಲಿ ಅಕ್ರಮ ಮಾಡಿದ್ರಿಂದ ಅಂದರೆ ನ್ಯಾಯವಾಗಿ ಓದಿರ್ತ ವಿದ್ಯಾರ್ಥಿಗಳು ಯಾರು ಆಯ್ಕೆ ಆಗಿದ್ದಿಲ್ಲ, ಭ್ರಷ್ಟರೆಲ್ಲ ಹಾಕಿದ್ರೆ 70 ಲಕ್ಷ 40 ಲಕ್ಷ 50 ಲಕ್ಷ ಕೊಟ್ಟಿದ್ದಾರೆ ಅಂತೇಳಿ ಮಾಧ್ಯಮ ಮುಖಾಂತರನೇ ಎಲ್ಲ ಹೊರಗಡೆ ಬಂದಿದೆ. ಹಾಗಾಗಿ ಈಗ ಮುಂದಿನ ಎಕ್ಸಾಮ್ಗಳು ಏನೆಲ್ಲಾದರೂ ನೀಟಾಗಿ ಅಂದರೆ ಯಾವುದೇ ಭ್ರಷ್ಟಾಚಾರ ಆಗಲಾರ್ದಂಗೆ ಪರೀಕ್ಷೆಗಳನ್ನು ನಡೆಸಿ ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಕ್ತ ಪದಾರ್ಥಕ ಪರೀಕ್ಷೆಗಳು ಮಾಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ. ಅಂದರೆ ಸಾಕಷ್ಟು ಬಡ ವಿದ್ಯಾರ್ಥಿಗಳು ಇದರಲ್ಲಿ ಏನಂತಿದ್ರೆ ಒಂದು ಪರೀಕ್ಷೆಗೆ ಕೂತಿರ್ತಾರೆ, ಅವ್ರಿಗೆ ಏನಂತಿದ್ರೆ ಅನ್ಯಾಯ ಆಗಬಾರ್ದು ಅನ್ನೋದು ಈಗ ಸರ್ಕಾರ ಏನು ನಿರ್ಧಾರ ತೆಗೆದುಕೊಂಡಿದೆ ಅದಕ್ಕೆ ಸ್ವಾಗತ ಮಾಡ್ತಾರೆ. ಏನು ಹೇಳ್ತೀರಿ ಇದಕ್ಕೆ ಸರ್ಕಾರ ನಿರ್ಧಾರಕ್ಕೆ? ಒಳ್ಳೆ ಖುಷಿ ಆಗುತ್ತೆ ಸರ್. 54,000 ವಿದ್ಯಾರ್ಥಿಗಳ ಭವಿಷ್ಯವನ್ನು ಮಣಪಾಲ್ ಮಾಡ್ತಿದ್ರು ಸರ್. ಈ ಭ್ರಷ್ಟ 545 PSI ಆಗಿರಲ್ಲ ಸರ್, ಎಷ್ಟೋ ಮಂದಿ ಅಕ್ರಮವಾಗಿ ಇದಾಗ್ಯಾರ ಸರ್, ಸೆಲೆಕ್ಟ್ ಆಗ್ಯಾರ ಸರ್. 56,000 ವಿದ್ಯಾರ್ಥಿಗಳಿಗೆ ಭಾರಿ ನಷ್ಟ ಆಗ್ತಿತ್ತು ಸರ್. ನೀವೇನಂತೀರಿ? 56,000 ವಿದ್ಯಾರ್ಥಿಗಳು ಎಣ್ಣೆ ಆಗಿತ್ತು ಸರ್. ಇದೇನು, ನಾವು PSI ಆಸ್ಪಿರೆಂಟು ಚೆನ್ನಾಗಿ ಸ್ಟಡಿ ಮಾಡಿ ಬಡತನದಾಗಿದ್ದಿರುವಂಥ ವ್ಯಕ್ತಿಗಳು ಬಂದ ಕೇಸಿ ದಾಡದಲ್ಲಿ ಕುಂತು ಒಳ್ಳೆ ವ್ಯಕ್ತಿತ್ವದಿಂದ ಒಳ್ಳೆ ನಾಲೆಜಿಂದ ಓದ್ತಿದ್ವಿ. ಇದೆಲ್ಲ ನಮಗೆ ಒಳ್ಳೆ ಅನ್ಯಾಯ ಆಗಿತ್ತು. ಸರ್ಕಾರ ಕಡೆಯಿಂದ ಆಗಲಿ ಮಾಡಿದ ವಿದ್ಯಾರ್ಥಿಗಳು ಅಕ್ರಮ ಯಾರು ಮಾಡಿದಾರಲ್ಲ ಅವ್ರ ಪ್ರಕಾರ ಅನ್ಯಾಯ ಆಗಿತ್ತು. ಇದೇನಂದ್ರೆ ಬಾಯಿ ಚಮಚಿಟ್ಕೊಂಡಿರುವಂಥ ಶ್ರೀಮಂತರ ಮಕ್ಕಳು ಒಕ್ಕೇಸಿ ಅಥವಾ ದುಡ್ಡಿದ್ದಂಥವ್ರು ಒಕ್ಕೇಸಿ ಒಳ್ಳೆ ಒಂದು ಸಮಾಜಕ್ಕೆ ಒಳ್ಳೆ ಮಾದರಿಯಾಗಿ ಕೊಡಬೇಕಂಥ ಸೀಟುಗಳಿಗೆ ಅನ್ಯಾಯ ಮಾರ್ಗದಿಂದ ಹೋಗಿ ಕುಂತಿದ್ದರು.
ಅಂಥವ್ರಿಗೆ ಯಾವುದೇ ಒಂದು ಒತ್ತಡಗಳಿಗೆ ಮಣಿಯಲಾರದೆ, ಯಾವುದೇ ಒಂದು ದೊಡ್ಡ ಷಡ್ಯಂತ್ರಗಳಿಗೆ ಮಣಿಯಲಾರದೆ ಈ ಸರ್ಕಾರ ಆಮೇಲೆ ಗೃಹ ಸಚಿವರು ಏನಾಗಿರುವಂಥ ನಮ್ಮ ಅರಗಜ್ಞಾನೇಂದ್ರ ಮಾನ್ಯ ಅರಗಜ್ಞಾನೇಂದ್ರ ಸರ್ ಅವರು ಏನಿದ್ದಾರಲ್ಲ, ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ. ಆಮೇಲೆ ಭ್ರಷ್ಟಮುಕ್ತ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅನುಕೂಲವಾಗಿ ಮಾಡಿಕೊಟ್ಟಿರುವಂಥ ಈ ಸರ್ಕಾರಕ್ಕೂ ಮತ್ತು ಗೃಹ ಸಚಿವರಿಗೆ ಎಲ್ಲ ಇನ್ನುಳಿದ ಎಮ್ ಎಲ್ ಎಗಳು ನಮ್ಗೇನು ಸಪೋರ್ಟ್ ಮಾಡಿದಾರಲ್ಲ ಅವರೆಲ್ಲರಿಗೂ ಅಭಿನಂದನೆಗಳು ತಿಳಿಸ್ತೀವಿ. ಖುಷಿಯಾಗಿ ಸರ್. ಸದ್ಯಕ್ಕೇನಂತ ಹೇಳಿದ್ರೆ ಈ ಒಂದು ಅಕ್ರಮ ನಡೆದಂತ 545 PSI ಏನು ಈಗ ಪರೀಕ್ಷೆ ನಡೆದಿತ್ತು ಅದು ಈಗ ಏನಂತ ಹೇಳಿದ್ರೆ ರದ್ದಾಗಿರುವಂಥದ್ದು ನಮ್ಗೆಲ್ಲರಿಗೂ ಸ್ವಾಗತಾರ. ಸರ್ಕಾರಕ್ಕೆ ಮತ್ತು ಏನಂತ ಹೇಳಿದ್ರೆ ಯಾರು ಇದರ ಪರವಾಗಿ ಹೋರಾಟ ಮಾಡಿದ್ದಾರೆ, ವಿರುದ್ಧವಾಗಿ ಹೋರಾಟ ಮಾಡಿದ್ದಾರೆ, ಅವರೆಲ್ಲರಿಗೂ ಏನಂತ ಹೇಳಿದ್ರೆ ನಾವು ಅಭಿನಂದನೆ ಸಲ್ಲಿಸೋ ಅನ್ನೋ ಮಾತನ್ನ ಇಲ್ಲಿರುವಂತಹ ಏನು ಅಭ್ಯರ್ಥಿಗಳಿದ್ದಾರೆ, ಪರೀಕ್ಷಾರ್ಥಿಗಳು, ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಹನುಮನ್ ಜೊತೆ ಜಾವೇದ್ ಅದೋನಿ, ಪಬ್ಲಿಕ್ TV, ಧಾರವಾಡ.